ಕಾಲಟಿ ಭಾಗ್ಯದ ಬಾಲನಿಗೆ. ನಾವು ಭಾರತೀಯರು. ಇಲ್ಲಿ ಅನೇಕ ಸಾಧುಸಂತರು, ಜ್ಞಾನಿಗಳು, ಸಿದ್ಧರು ಅವತಾರವೆತ್ತಿದ್ದಾರೆ. ಇಂತಹ ಪುಣ್ಯ ಜ್ಞಾನ ಭೂಮಿಯಲ್ಲಿ, ತಪೋಭೂಮಿಯಲ್ಲಿ ನಮಗೆ ಮಾನವ ಜನ್ಮ ಸಿಕ್ಕಿರುವುದು ಸುವರ್ಣಾವಕಾಶ. ಅದರಲ್ಲೂ ಭಗವತ್ಪಾದ ಶಂಕರರ ಶ್ರೇಷ್ಠ ಕೃತಿರತ್ನಗಳು 1200 ವರ್ಷಗಳ ನಂತರವೂ ಈಗಲೂ ರಾರಾಜಿಸುತ್ತಿರುವುದು ನಮ್ಮೆಲ್ಲರ ಭಾಗ್ಯ. ಇಂತಹ ಭೂಮಿಯಲ್ಲಿ ಕಾಲಟಿ ಕ್ಷೇತ್ರ ಭಗವಾನ್ ಶಂಕರರು ಅವತಾರವೆತ್ತಿದ ಪುಣ್ಯಕ್ಷೇತ್ರ. ಬಾಲಶಂಕರನಾದರೂ 8ನೇ ವಯಸ್ಸಿನಲ್ಲಿ 4 ವೇದಗಳನ್ನು, 12ನೇ ವಯಸ್ಸಿನಲ್ಲಿ ಸಕಲ ಶಾಸ್ತ್ರಗಳನ್ನು, 16ನೇ ವಯಸ್ಸಿನಲ್ಲಿ ಇಡೀ ಜಗತ್ತಿಗೇ ಸಾರುವ ಪ್ರಸ್ಥಾನತ್ರಯ ಭಾಷ್ಯಗಳನ್ನು ನಮ್ಮೆಲ್ಲರಿಗೋಸ್ಕರ ಬರೆದು 32ನೇ ವಯಸ್ಸಿನವರೆಗೆ ಇಡೀ ಭಾರತವನ್ನು ಸಂಚರಿಸಿ ಪರಮ ಪುರುಷಾರ್ಥದ ಮಹತ್ವವಾದ ಬ್ರಹ್ಮವಿದ್ಯೆಯನ್ನು ಸಾರಿದ ವೈರಾಗ್ಯ ಚಕ್ರವರ್ತಿ. ಬಾಲಶಂಕರನ ದೃಷ್ಟಿ ಅಪರಿಮಿತ, ಅದ್ಭುತ. ತಮ್ಮ ಭಾಷ್ಯದಲ್ಲಿ ತತ್ವಪ್ರಕಾಶಕನಾಗಿ, ವೈದ್ಯನಾಗಿ, ಮನಃಶಾಸ್ತ್ರಜ್ಞನಾಗಿ, ಕವಿಯಾಗಿ, ಭೂಗರ್ಭಶಾಸ್ತ್ರಜ್ಞನಾಗಿ, ಆದರ್ಶಯತಿಯಾಗಿ, ಶ್ರೇಷ್ಠವಾದಿಯಾಗಿ ಮೆರೆದಿರುವ ಧೀರ ಧೀಮಂತ ಸದ್ಗುರು ಬಾಲಶಂಕರ. ಇಂತಹ ಗುರುವನ್ನೇ ಗುರುರ್ಬ್ರಹ್ಮ, ಗುರುರ್ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರುರ್ಸಾಕ್ಷಾತ್ ಪರಂಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಎಂದು ಮುಂತಾಗಿ ಕೊಂಡಾಡಿರುವರು. ಇಂತಹ ಸದ್ಗುರುವಿಗೆ ಜಯವಾಗಲಿ. ಮಾನವ ಕುಲ ಸುಖ ಶಾಂತಿಯಿಂದ ಬಾಳಲಿ. ಎಲ್ಲರೂ ಆತ್ಮಜ್ಞಾನವನ್ನು ಹೊಂದುವಂತಾಗಲಿ. ಕೇಳೋಣ ಕಾಲಟಿ ಭಾಗ್ಯದ ಬಾಲನಿಗೆ. ಬಾದನಿಗೆ ಪರಿ